ವಿಷ ಯಾವುದು? ಪ್ರಶ್ನೆ. ಬದುಕಿನಲ್ಲಿ ವಿಷ ಯಾವುದು? ಅದಕ್ಕೆ ಉತ್ತರ, ಯಾವುದು ನಮ್ಮ ಅಗತ್ಯಕ್ಕಿಂತ ಹೆಚ್ಚಿದೆಯೋ ಅದು ವಿಷ. ವಾಟ್ ಈಸ್ ಪಾಯ್ಸನ್? ಎನಿಥಿಂಗ್ ಬಿಯಾಂಡ್ ವಾಟ್ ವಿ ನೀಡ್ ಈಸ್ ಪಾಯ್ಸನ್. ಈಗ ಉದಾಹರಣೆಗೆ ಊಟ ಅಂತ ಅಂದ್ಕೊಳ್ಳಿ, ನೀವು ಎಷ್ಟು ಬೇಕೋ ಅಷ್ಟು ಊಟ ಮಾಡಿದರೆ ಅದು ಜೀವನ, ಅದು ಭೋಜನ, ಅದು ಅಮೃತ, ಅದು ಯಜ್ಞ. ಒಂದು ತುತ್ತು ಹೆಚ್ಚಾದರೂ ಕೂಡ ವಿಷ, ಅದು ಜೀರ್ಣಕ್ಕೆ ಭಾರ, ವ್ಯವಸ್ಥೆಗೆ ಹೆಚ್ಚಿನ ಕೆಲಸ, ಒಳಗೆ ಉಳ್ಕೊಡ್ತು ಅಂದರೆ ಅದು ಶರೀರಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ಎಷ್ಟು ವಿಚಿತ್ರ ಅಂದರೆ ದೇವರು ಹೇಗೆ ಇದನ್ನು ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿದ ದೇವರು ಈ ವ್ಯವಸ್ಥೆಯನ್ನು ಯಾಕೆ ಇಟ್ಟಿದ್ದಾನೆ ಅಂದರೆ ಎಲ್ಲರೂ ಊಟ ಮಾಡಲಿ, ಯಾರು ತನ್ನ ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇರುವಲ್ಲಿವರಿಗೆ ಅದನ್ನು ಉಪಕಾರ ಮಾಡ್ತಾ ಇರ್ತದೆ. ನಮ್ಮ ಅಗತ್ಯ ಮುಗಿದ ಮೇಲೂ ನಾವು ತಿಂದರೆ ಅದು ವಿರುದ್ಧ ಕೆಲಸ ಮಾಡ್ತದೆ, ವ್ಯವಸ್ಥೆ ವಿರುದ್ಧ ಕೆಲಸ ಮಾಡ್ತದೆ. ಅದು ನೀರು, ನಾವು ಎಷ್ಟು ಬೇಕೋ ಅಷ್ಟು ನೀರು ಕುಡಿದ್ರೆ ಒಳ್ಳೆಯದು, ಹೆಚ್ಚು ನೀರು ಕುಡಿದ್ರೆ ಶರೀರಕ್ಕೆ ತೊಂದರೆ, ಭಾಳ ಹೆಚ್ಚು ನೀರು ಕುಡಿದ್ರೆ ಜೀವಕ್ಕೆ ತೊಂದರೆ. ನೀರು ಕುಡಿದ್ರೆ ಸತ್ತ ಅಂತ ಹೇಳ್ತಾರಲ್ಲ. ಹಾಗಾಗಿ ಈ ಹಣ ಇರ್ಬೋದು, ಹಣ ಎಷ್ಟು ಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಬೇಕು, ಅದಕ್ಕಿಂತ ಹೆಚ್ಚಿರುವ ಹಣ ಎಲ್ಲ ಉಪಕಾರಕ್ಕೆ ಇರೋದಿಲ್ಲ, ಅದು ತೊಂದರೆಗೆ ಇರ್ತಕ್ಕಂಥದ್ದು. ಯಾವ ಕಡು ಶ್ರೀಮಂತನೂ ನೆಮ್ಮದಿಯಲ್ಲಿ ನಿದ್ದೆ ಮಾಡೋದಿಲ್ಲ. ದೊರೆಗೆ ತಲೆ ಮೇಲೆ ಕಿರೀಟ ಇದೆ, ಕಿರೀಟ ತುಂಬ ಭಾರ ಇದೆ, ಕಿರೀಟದಿಂದಾಗಿ ಅವನಿಗೆ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಹಣ ಇದ್ದಂತೆ ಒಳ್ಳೆಯದು ಎನ್ನುವುದು ಒಳ್ಳೆಯ ಸಿದ್ಧಾಂತ ಅಲ್ಲ ಅಂತ. ಯಾವುದನ್ನಾದರೂ ಊಟ ಆಗಲಿ, ಬಟ್ಟೆ ಆಗಲಿ, ಆಸ್ತಿ ಆಗಲಿ, ಹಣ ಆಗಲಿ, ಅಧಿಕಾರ ಆಗಲಿ, ಜನ ಆಗಲಿ, ಯಾವುದನ್ನಾದರೂ ಕೂಡ ಆ ಮಿತಿಯ ಒಳಗೆ ನಾವು ಬಳಸ್ಕೊಳ್ಬೇಕು ಹೊರತು ಅದಕ್ಕಿಂತ ಹೆಚ್ಚಿನದನ್ನು ನಾವು ಬಳಸ್ಕೊಳ್ಬಾರ್ದು. ಹೆಚ್ಚು ಸಂಗ್ರಹ ಮಾಡಿದರೆ ತೊಂದರೆ ಒಳಗಾಗ್ತಾನೆ, ಅತಿಯಾದರೆ ಅಮೃತವು ಕೂಡ ವಿಷ ಎನ್ನುವ ಮಾತು ಕನ್ನಡದಲ್ಲಿ ಕೂಡ ಇದೆ ನೋಡಿ. ಕಗ್ಗದ ಕವಿಯು ಇದೇ ಮಾತನ್ನು ಹೇಳಿದ್ದಾರೆ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ನಗಬೇಕು, ಎಷ್ಟು ನಗಬೇಕು ಅಂದರೆ ಅತಿಯಲ್ಲ ಅಂತ. ಈ ರಾಮನನ್ನ ವರ್ಣನೆ ಮಾಡುವಾಗ ರಾಮನ ನಗು ಅದು ಹೆಚ್ಚಲ್ಲ ಕಡಿಮೆಯೂ ಅಲ್ಲ, ಎಷ್ಟು ಬೇಕು ಅಷ್ಟು. ಅಲ್ಲ ಇದೆಯಲ್ಲ, ಬಾಯಿ ಇದೆ, ಹಲ್ಲಿದೆ, ಜ್ವರ ನಗ್ಬೋದಲ್ಲ ಅಂದರೆ ಬೇಕಷ್ಟು ನೋಡ್ಕೊ ಅಂತ. ಎಷ್ಟು ಬೇಕು ಅಷ್ಟು ನಗರ ಸಾಕು ಅಂತ. ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ಮಾತು, ನಮ್ಮ ಮಾತು ಋತವನ್ನು ಸತ್ಯವನ್ನು ಬಿಟ್ಟು ಹೋಗಬಾರ್ದು, ಅವಾಗ ಅದು ಮಿತವೇ ಆಗುತ್ತೆ. ಅದು ಈಗ ಸತ್ಯಾದ ಮಿತ ಭಾಷಣ ಅನ್ನೋ ಮಾತಿದೆ, ರಘುವಂಶದವರು ಹೆಚ್ಚು ಮಾತಾಡ್ತಿರಲಿಲ್ಲ, ಯಾಕೆಂದರೆ ಸತ್ಯವನ್ನು ಹೇಳ್ತಾ ಇದ್ರು ಅಂತ. ಸತ್ಯವನ್ನೇ ಮಾತನಾಡಬೇಕು ಅನ್ನೋ ತೀರ್ಮಾನ ಇದ್ದಿದ್ದರಿಂದಾಗಿ ರಘುವಂಶೀಯರು ಮಿತ ಭಾಷೆಗಳಾಗಿದ್ದರು. ಯಾಕೆಂದರೆ ಸತ್ಯವನ್ನೇ ಮಾತಾಡೋದಾದರೆ ನೀವು ಮಿತವಾಗಿ ಮಾತಾಡಬೇಕಾಗತ್ತೆ. ಬಟ್ ಏನಾದರೂ ಹೇಳೋದಂತಾದರೆ ನೀವು ತುಂಬ ಮಾತಾಡ್ಬೋದು, ಆದರೆ ನೀವು ಆಡಿದ ಮಾತು ಸತ್ಯವಾಗಿರಬೇಕು ಅನ್ನೋ ತೀರ್ಮಾನ ನಮಗಿದ್ದರೆ, ಸತ್ಯವಲ್ಲದ ಬೇರೆ ಏನನ್ನು ಮಾತಾಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರೆ ತಾನಾಗೆ ಮಾತು ಕಡಿಮೆ ಆಗ್ತದೆ ಅಂತ. ಹಾಗಾಗಿ ಹೃದಯ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ. ಮನಸ್ಸಿನ ಉದ್ವೇಗಕ್ಕೂ ಮಿತಿ ಬೇಕು, ಇಲ್ಲದೆ ಆದರೆ ಬಿ ಪಿ ಬರ್ತದೆ, ಇಲ್ಲದೆ ಆದರೆ ಶುಗರ್ ಜಾಸ್ತಿ ಆಗ್ತದೆ. ಉದ್ವೇಗವೇ ಸಾಕು, ಬೇರೆ ಏನೂ ಬೇಡ. ನೀವು ತುಂಬ ಸಿಹಿ ತಿನ್ನಬೇಕು ಅಂತಿಲ್ಲ, ತುಂಬ ಖಾರ ತಿನ್ನಬೇಕು ಅಂತಿಲ್ಲ, ತುಂಬ ಸಿಹಿ ತಿನ್ನಬೇಕು ಅಂತಿಲ್ಲ. ಮನಸ್ಸಿನ ಉದ್ವೇಗ ಮಾತ್ರ ತಿಂದರೆ ನಿಮ್ಮ ರಕ್ತದೊತ್ತಡ ಹೆಚ್ಚಾಗ್ಬೋದು, ಮಧುಮೇಹವು ಹೆಚ್ಚಾಗ್ಬೋದು. ಆದರೂ ವೈದ್ಯರು ಹೇಳ್ತಾ ಇರ್ತಕ್ಕಂಥ ಮಾತು ಇದು. ಹಾಗಾಗಿ ಇವತ್ತೇನೆಂದರೆ ಉದ್ವೇಗವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನೇ ನಾವು ಒಂದು ಅಭ್ಯಾಸವಾಗಿ ಇಟ್ಕೊಳ್ತಾ ಇದ್ದೇವೆ ಅಂತ. ಉದಾಹರಣೆಗೆ 2020 ಕ್ರಿಕೆಟ್ ಅಂದ್ಕೊಳ್ತೀವಿ, ಭಾಳ ಇಷ್ಟ ಆಗ್ತದೆ ನಮಗೆ. ಯಾಕೆ ಇಷ್ಟ ಆಗ್ತದೆ ಅಂದರೆ ಉದ್ವೇಗವನ್ನು ಹೆಚ್ಚು ಮಾಡ್ತದೆ ಅದು ಅಂತ. ಏನಾಗ್ತದೋ ಅಂತ, ಮುಂದಿನ ಕ್ಷಣಕ್ಕೆ ಏನೋ ಅಂತ, ಆ ಭೀತಿಯನ್ನು ನಿರ್ಮಾಣ ಮಾಡ್ತದಲ್ಲ, ಅದರಿಂದಾಗಿ ನಮ್ಗೆ ಇಷ್ಟ ಆಗುವಂಥದ್ದು ಅದು ಅಂತ. ಇದು ನಮಗೆ ಹಿತ ಅಲ್ಲ ಅಂತ. ಅತಿ ಬೇಡ ಬೆಲ್ಲೆಯು ಮಂಕುತಿಮ್ಮ. ಇದಕ್ಕೆ ಪೂರ್ವಕವಾಗಿ ಪ್ರಸಿದ್ಧವಾದ ಭೀಮಸೇನನ ದೃಷ್ಟಾಂತವನ್ನು ಇನ್ನೊಮ್ಮೆ ನಾವು ಇಲ್ಲಿ ನೆನಪಾಡ್ಕೊಳ್ತೇವೆ. ಪಾಂಡವರ ಪೈಕಿಯಲ್ಲಿ ಶರೀರ ಸಹಿತವಾಗಿರೋ ಸ್ವರ್ಗಕ್ಕೆ ಸೇರಿದವನು ಧರ್ಮರಾಜ ಮಾತ್ರ. ಭೀಮನಲ್ಲ, ನಕುಲ ಅಲ್ಲ, ಅರ್ಜುನ ಅಲ್ಲ, ಸಹದೇವ ಅಲ್ಲ, ದ್ರೌಪದಿಯೂ ಅಲ್ಲ. ಹಾಗಂತ ಹೊರಟವರು 6 ಜನ.
ಒಂದು ಕಾಲ ಕಳೆದ ಮೇಲೆ ರಾಜ್ಯತ್ಯಾಗ ಮಾಡಿ ಸರ್ವತ್ಯಾಗ ಮಾಡಿ ಶರೀರ ಸಹಿತವಾಗಿ ಸ್ವರ್ಗದ ಕಡೆಗೆ ಹೊರಟವರು ಈ ಆರು ಜನರು ಒಟ್ಟಿಗೆ ಹೊರಟಿದ್ದು. ಒಬ್ಬರ ಹಿಂದೊಬ್ಬರು ಸಾಲ ನಡ್ಕೊಂಡು ಹೋಗ್ತಾ ಇರ್ತಾರೆ, ಒಬ್ಬೊಬ್ಬರೇ ಬಿದ್ದು ಬಿಡ್ತಾರೆ ದಾರಿಯ ಮಧ್ಯದಲ್ಲಿ. ಮೊದಲು ದ್ರೌಪದಿ ಬಿದ್ದಳು, ಆಮೇಲೆ ಸಹದೇವ, ನಕುಲ, ಅರ್ಜುನ, ಭೀಮ. ಅವ್ರು ಯಾಕೆ ಬಿದ್ದರು, ಯಾಕೆ ಅವರು ಸ್ವರ್ಗವನ್ನು ಸೇರಲಿಲ್ಲ? ಒಬ್ಬೊಬ್ಬರಿಗೆ ಒಂದೊಂದು ದೋಷ ಇತ್ತು. ಧರ್ಮರಾಜನಲ್ಲಿ ಯಾವ ದೋಷವೂ ಇರಲಿಲ್ಲ. ನಾವು ನಮ್ಮ ಯಕ್ಷಗಾನದಲ್ಲಿ ಬಹಳ ದುರ್ಬಲ ಪಾತ್ರ ಧರ್ಮರಾಜ ಅನ್ನುವಂಥದ್ದು, ಆದರೆ ಜೀವನದಲ್ಲಿ ಅತ್ಯಂತ ಪ್ರಬಲ ಪಾತ್ರ ಅದು. ವಿಧಿಯ ತಕ್ಕಡಿಯಲ್ಲಿ, ಭಗವಂತನ ತಕ್ಕಡಿಯಲ್ಲಿ ಅಥವಾ ಚಂದ್ರಗುಪ್ತನ ತಕ್ಕಡಿಯಲ್ಲಿ ಬಹಳ ಅತ್ಯಂತ ಫಲಶಾಲಿಯಾದ ಪಾತ್ರ ಅದು. ಹಾಗಾಗಿ ನಡ್ಕೊಂಡು ಸ್ವರ್ಗವನ್ನು ಸೇರಿದ ಅವನು ಧರ್ಮರಾಜ ಅಂತ. ಅವನಲ್ಲಿ ಯಾವ ದೋಷವೂ ಇರಲಿಲ್ಲ. ಉಳಿದವರಲ್ಲಿ ದೋಷ ಇತ್ತು. ದ್ರೌಪದಿಗೆ ರೂಪದ ಮದ ಇತ್ತು. ಪಾಂಡವರ ಮಧ್ಯೆ ಅರ್ಜುನನ ವಿಷಯದಲ್ಲಿ ಪಕ್ಷಪಾತ ಇತ್ತು. ಸಹದೇವನಿಗೆ ವಿದ್ಯೆಯ ಮದ ಇತ್ತು. ನಕುಲನಿಗೆ ರೂಪದ ಮದ ಇತ್ತು. ಅರ್ಜುನನಿಗೆ ಪರಾಕ್ರಮದ ಮದ ಇತ್ತು. ಅದರ ಭಾರದಲ್ಲಿ ಒಂದೇ ದಿನದಲ್ಲಿ ಎಲ್ಲ ಇಡೀ ಕೌರವ ಸೇನೆಯನ್ನು ಸಂಹಾರ ಮಾಡ್ತೇನೆ ಅಂತ ಕೂಕೊಂಡ್ಬಿಟ್ಟ. ಆಮೇಲೆ ಆಗಲಿಲ್ಲ, ಆ ಮಾತು ಸುಳ್ಳಾಯಿತು. ಆ ಸುಳ್ಳು ಜೀವನದ ಕೊರೆಯಾಯಿತು, ಪರಿಪೂರ್ಣತೆ ಬರಲಿಲ್ಲ ಜೀವನಕ್ಕೆ. ಇವರೆಲ್ಲ ಬೀಳುವಾಗ ಭೀಮ ಕೇಳ್ತಾ ಇದ್ದವನು, ಅಣ್ಣ ಇವ್ರು ಯಾಕೆ ಬಿದ್ದರು, ಇವ್ರು ಯಾಕೆ ದೇಹ ಸಹಿತ ಸ್ವರ್ಗವನ್ನು ಸೇರಿಲ್ಲ ಅಂದಾಗ ಕಾರಣ ಕೊಡ್ತಾ ಬಂದವನು ಧರ್ಮರಾಜ. ಕೊಟ್ಟ ಕೊನೆಯಲ್ಲಿ ಭೀಮ ಸ್ವಯಂ ತಾನು ಬೀಳ್ತಾನೆ. ತಾನು ಬಿದ್ದಾಗ ಬಿದ್ದು ಸಾಯುವ ಮುನ್ನ ಅವನು ಕೇಳ್ತಾನೆ ಧರ್ಮರಾಜನನ್ನು, ನಾನು ಯಾಕೆ ಬಿದ್ದೆ ಅಣ್ಣ, ನಾನು ಯಾಕೆ ಶರೀರ ಸಹಿತ ಸ್ವರ್ಗ ಸೇರಲಿಲ್ಲ ಅಂತ. ಅದಕ್ಕೆ ಎರಡು ಕಾರಣ ಕೊಡ್ತಾನೆ ಧರ್ಮರಾಜ. ಒಂದು, ನಿನಗೆ ಬಲದ ಗರ್ವ ಇತ್ತು, ಅದಕ್ಕಿಂತ ಮುಖ್ಯವಾದ್ದು ನೀನು ಅತಿಯಾಗಿ ತಿಂತ ಇದ್ದೆ ಅಂತ. ನಾವಿದನ್ನು ಅನೇಕ ಸರಿ ಉಲ್ಲೇಖ ಮಾಡಿದೆ ಈ ಕಥೆಯನ್ನು, ನೂರಾರು ಸರಿ ಉಲ್ಲೇಖ ಮಾಡಿರ್ಬೋದು, ಇನ್ನೂ ನೂರಾರು ಸರಿ ಉಲ್ಲೇಖ ಮಾಡ್ತೇವೆ. ಯಾಕೆಂದರೆ ಭೀಮನಷ್ಟು ಮಾಡದೇ ಇದ್ರು ನಾವೆಲ್ಲ ಮಾಡ್ತಾ ಇರೋ ಇದನ್ನಂತ. ಭೀಮನಷ್ಟು ಅಷ್ಟು ಯೋಗ್ಯತೆ ಇಲ್ಲ, ಹಾಗಾಗಿ ಅಷ್ಟು ಮಾಡ್ತಾ ಇಲ್ಲ. ಇಲ್ದಿದ್ರೆ ಭೀಮನಷ್ಟು ಯೋಗ್ಯತೆ ಇದೆ ಅವ್ನು ಮಾಡದೇ ಇರ್ತಿದ್ವು ನಾವೇನು. ಆದರೆ ನಮ್ಮ ನಮ್ಮ ಮಿತಿಯಲ್ಲಿ ನಾವೆಲ್ಲ ಭೀಮರೇ. ಯಾಕೆ ಅತಿಯಾಗಿ ತಿನ್ನಬಾರ್ದು ಅಂದರೆ, ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ನಿನ್ನದು, ಹೆಚ್ಚಿನದು ವಿನ್ಯಾದ ಜೀವಕ್ಕೆ ಸೇರಿದ್ದದು. ಯಾಕೆಂದರೆ ಹೊಸದು ಸಾಯುವ ಜೀವಗಳು ಎಷ್ಟೋ ಇದೆ ಪ್ರಪಂಚದಲ್ಲಿ. ಹಾಗಿರುವಾಗ ನೀನು ಹೆಚ್ಚು ತಿನ್ನೋದು ಅಂದರೆ ಏನು ಅಂತ, ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದು ಅಂದರೆ ಏನು, ಅರ್ಧ ತಿಂದರೆ ತಪ್ಪಲ್ಲ ಯಾಕೆಂದರೆ ಇನ್ಯಾವುದು ಜೀವಕ್ಕೆ ಸರಿಯಲ್ಲ ಅಂತ. ಹಾಗಿರುವಾಗ ಹೆಚ್ಚಾಗಿ ತಿಂದೀನಿ. ಅದು ನೀನು ದುಡಿಮೆ ಮಾಡಿ ಸಂಪಾದನೆ ಮಾಡಿದ್ದಿರ್ಬೋದು, ಹಣ ಕೊಟ್ಟು ಕೊಂಡಿದ್ದಿರ್ಬೋದು, ದುಡಿಮೆ ಮಾಡಿ ಸಂಪಾದನೆ ಮಾಡಿದ್ದಿರ್ಬೋದು. ಆದರೆ ನಿನ್ನ ಹೊಟ್ಟೆಗೆ, ನಿನ್ನ ಶರೀರಕ್ಕೂ ಎಷ್ಟು ಬೇಕೋ ಅಷ್ಟು ಊಟ ಮಾಡಿದ ಮೇಲೆ ಉಳಿದದ್ದು ನಿನ್ನದಲ್ಲ, ಉಳಿದದ್ದು ನಿನ್ನದಲ್ಲ. ಅಲ್ಲ ಅಂದರೆ ಅಲ್ಲ, ನೀ ತಿಂದರೆ ನಿಂದಾಗಿರೋದಿಲ್ಲ ತಿಂದಮೇಲೂ ಕೂಡ ಅಂತ, ಅದು ನಿನಗೆ ಮುಳುವಾಗ್ತದೆ. ಭೀಮನಿಗೆ ಜೀರ್ಣಶಕ್ತಿ ಭಾರಿ ಜೋರಾಗಿತ್ತು, ಜೀರ್ಣ ಮಾಡಿಕೊಂಡ. ಯಾವ ರೂಪದಲ್ಲಿ ಅಂದರೆ ಅನ್ನದ ರೂಪದಲ್ಲಿ ಜೀರ್ಣ ಮಾಡಿಕೊಂಡ, ಆದರೆ ದೋಷದ ರೂಪದಲ್ಲಿ ಜೀರ್ಣ ಆಗಲೇ ಇಲ್ಲ. ಕೊನೆಗೆ ಸ್ವರ್ಗದ ದಾರಿಯಲ್ಲಿ ಅದೇ ವಿಘ್ನವಾಗಿ ನಿಂತಿತು. ಹಾಗಾಗಿ ಸಂಪಾದನೆ ಮಾಡಿ, ನಿಮ್ಮ ಅಗತ್ಯಕ್ಕಿಂತ ಹೆಚ್ಚು ಮಿಕ್ಕಿತೋ ದಾನ ಮಾಡಿ, ಸದ್ವಿನಿಯೋಗ ಮಾಡಿ. ಅದು ದೇವರಿಗೆ ಸಲ್ಲಲಿ, ಅದು ಧರ್ಮಕ್ಕೆ ಸಲ್ಲಲಿ, ಸಮಾಜಕ್ಕೆ ದೇಶಕ್ಕೆ ಸಲ್ಲಲಿ, ಅಥವಾ ಯಾರಿಗೆ ಅಗತ್ಯ ಇದೆಯೋ ಅಂಥವ್ರಿಗೆ ಸಲ್ಲಲಿ. ನೀನೇನು ಬಡವನಾಗೋದಿಲ್ಲ, ಯಾಕೆಂದರೆ ಆ ಪುಣ್ಯ ನಿನಗಿದೆ ಅಂತ. ಅವರಿಗೆ ದಾನ ಮಾಡಿದಾಗ ನೀನು ಆ ದ್ರವ್ಯವು ಪುಣ್ಯದ ರೂಪದಲ್ಲಿ ನಿನ್ನ ಜೊತೆಗಿರ್ತದೆ. ಹಾಗಾಗಿ ಆ ರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು. ಯಾವುದು ನಮ್ಮಲ್ಲಿ ನಮ್ಮ ಅಗತ್ಯಕ್ಕಿಂತ ಹೆಚ್ಚಿದ್ದರೂ ಅದನ್ನು ಪುಣ್ಯದ ರೂಪಕ್ಕೆ ಪರಿವರ್ತನೆ ಮಾಡಬೇಕು. ಹಣ ಹೆಚ್ಚಿದ್ರೆ ವಿತರಣೆ ಮಾಡು, ಅಧಿಕಾರ ಹೆಚ್ಚಿದ್ರೆ, ತುಂಬ ಅಧಿಕಾರ ಬಂತಪ್ಪ ನನಗೆ, ಡೆಲಿಗೇಟ್ ಮಾಡೋದು. ನೀನು ಬಾ, ನೀನು ಬಾ, ನೀನು ಬಾ ಅಂತ ಕರೆದು ನಿನಗಿಷ್ಟು ನೀನು ಇಷ್ಟೊಂದು ಕೊಡುವ ಅಧಿಕಾರ ಬಂತು, ಹಂಚುವುದನ್ನು. ಯಾವ್ಯಾವುದು ಮಿಗಿಲಾಗಿ ಬಂತೋ, ವಸ್ತ್ರ ಇರ್ಬೋದು, ಮುತ್ತುರತ್ನ ಇರ್ಬೋದು, ಚಿನ್ನ ಇರ್ಬೋದು, ಆಸ್ತಿ ಇರ್ಬೋದು, ಹೆಚ್ಚು ಉಳಿದಿದ್ದನ್ನು ಸದ್ವಿನಿಯೋಗ ಮಾಡಿದವನು ಬುದ್ಧಿವಂತ. ಮಾಡದೇ ಇದ್ದರೆ ಅದು ಖಂಡಿತವಾಗಿಯೂ ಸಮಸ್ಯೆ ಕಾರಣ ಆಗ್ತದೆ. ನಾಳೆಗಾಗ್ತದೆ ಅಂತ ನಾವು ಇಟ್ಕೊಳ್ತೇವಲ್ಲ, ಒಂದು ಮಿತಿಯಲ್ಲಿ ಸರಿ, ಸಂಸಾರಿಗೆ ಒಂದು ಮಿತಿಯಲ್ಲಿ ಸರಿ ಅದು. ಅವನು ಸನ್ಯಾಸ ಇದ್ದಾಗ ಇರ್ಲಿಕ್ಕೆ ಆಗೋದಿಲ್ಲ, ಆದರೆ ಅಲ್ಲಿಂದ ಮುಂದಕ್ಕೆ ಅವನು ಹೆಚ್ಚುವರಿ ಇಟ್ಟಿದ್ದೆಲ್ಲವೂ ಕೂಡ ಅವನಿಗೆ ಮುಳುವಾಗಿ ಪರಿಣಮಿಸ್ತದೆ, ಸಮಯಕ್ಕೆ ಅದು ಖಂಡಿತವಾಗಿಯೂ ಸಹಾಯ ಮಾಡೋದಿಲ್ಲ. ಹಾಗಾಗಿ ಅತಿ ಬೇಡ ವೆಲ್ಯೂ ಎನಿಥಿಂಗ್ ಬಿಯಾಂಡ್ ವಾಟ್ ವಿ ನೀಡ್ ಈಸ್ ಪಾಯ್ಸನ್. ಎನಿಥಿಂಗ್
ಅದು ಏನೇ ಇರ್ಬೋದು, ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನದ್ದು ಯಾವುದು ನಮ್ಮ ಬಳಿ ಇದೆ ಅದು ವಿಷ. ಹಾಗಾಗಿ ನಾವು ಈ ಮಾತನ್ನು ಕೇಳಿದ ಮೇಲೆ ಒಂದು ಸಾರಿ ನಮ್ಮ ನಮ್ಮ ಮನೆಯನ್ನು ನಮ್ಮ 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 ವೈಯಕ್ತಿಕವಾದ ನಮ್ಮ ನಮ್ಮ ವ್ಯವಸ್ಥೆಗಳನ್ನು ಅವಲೋಕನ ಮಾಡಿಕೊಳ್ಬೇಕು ಅಂತ. ಇದೆಲ್ಲ ಬೇಕಾ ನಮಗೆ? ಇದಿಷ್ಟು ಬೇಕಾ? ನಿಜವಾಗಿಯೂ ಕೆಲವು ಸಾರಿ ಮನೆಗಳಲ್ಲಿ ನಾವು ಇದನ್ನು ನೆನಪು ಮಾಡ್ಕೊಳ್ತಾ ಇರ್ತೇವೆ, ತುಂಬ ವಸ್ತುಗಳಂತಂದು ಸಂಗ್ರಹ ಮಾಡಿ ಇಟ್ಟಿರ್ತೇವೆ, ಯಾವತ್ತೂ ನಾವು ಅದನ್ನು ಬೆಳೆಸೋದಿಲ್ಲ, ಜಾಗವನ್ನು ಹಾಳು ಮಾಡ್ತಾ ಇರ್ತದೆ ಅದು. ಅದು ಒಂದಿಷ್ಟು ಜಾಗ ಆಕ್ರಮಿಸ್ಕೊಂಡಿರ್ತದೆ ಅದು, ಆ ಜಾಗದಲ್ಲೂ ನಾವೇನು ಬಳಕೆ ಮಾಡುವಾಗಿಲ್ಲ, ಉಪಯೋಗ ಏನೂ ಇಲ್ಲ, ಧೂಳು ತಿಂತ ಕೂತಿರ್ತದೆ. ನಾವು ಆಗಾಗ ಒಂದ್ಸತಿ ಧೂಳು ಹೊರಿಸೋದು, ನೋಡೋದು, ಖುಷಿಪಡೋದು ಮಾಡ್ಬೋದು ಹೊರತು ಬೇರೆ ಉಪಯೋಗ ಏನೂ ಇಲ್ಲ. ಹಾಗಾಗಿ ಅಂಥವನ್ನೆಲ್ಲ ವಿಲೇವಾರಿ ಮಾಡಬೇಕು. ಯಾವ್ಯಾವುದು ಅಂಥದ್ದು ಒಂದು ವರ್ಷಕ್ಕೆ ಒಂದ್ಸತಿ ನಮ್ಮ ಜೀವನದಲ್ಲಿ ಯಾವುದು ಉಪಯೋಗ ಬರಲಿಲ್ಲ, ಅದು ಯಾವತ್ತೂ ಉಪಯೋಗ ಬರೋದಿಲ್ಲ, ಅದು ಕೊಟ್ಬಿಡೋದು, ನಾವು ಇಟ್ಕೊಳ್ಬೇಡದು, ನಾನು ದಾಟಿಸೋದು, ನಾನು ಸರಳವಾಗಿ ಜೀವನ ಮಾಡು. ಲೆಸ್ ಈಸ್ ಮೋರ್. ನಿಜವಾಗಿ ಯಾವುದು ಹೆಚ್ಚು ಅಂದರೆ ಕಡಿಮೆಯೇ ಹೆಚ್ಚು. ಕಡಿಮೆಯಷ್ಟು ಸುಖ ಬೇರೆ ಯಾವುದರಲ್ಲೂ ಇಲ್ಲ, ಭಾರ ಇಲ್ಲ, ಹಗುರವಾಗಿ ನಾವು ಜೀವನ ಮಾಡ್ಬೋದು ಅಂತ. ಒಂದು ಕೈ ಚೀಲ ಅಂದ್ರೆ ಮುಗೀತು ಎಲ್ಲರದು ಅಂತ, ಎಲ್ಲ ಬಂತದ್ರಲ್ಲಿ ಬೇಡ, ಸ್ವಲ್ಪ ಹೆಚ್ಚು ಬೇಕು. ಸಂಸಾರ ಎಷ್ಟು ಹೆಚ್ಚು ಬೇಕು, ಎಷ್ಟು ಹೆಚ್ಚು ಅಗತ್ಯ ಇದೆ ನಿಮ್ಗೆ ಅಷ್ಟೇ, ಉಳಿದಿದ್ದು ನಮ್ಮದಲ್ಲ. ನಾವು ಕೊಟ್ಟರೆ ನಮ್ಮದಾಗ ಉಳಿತದೆ ಅದು, ನಾವು ದಾನ ಮಾಡಿದರೆ ಪುಣ್ಯದ ರೂಪದಲ್ಲಿ ನಮ್ಮದಾಗ ಉಳಿತದೆ. ದಾನ ಮಾಡದೆ ಇದ್ರೆ ನಮ್ಮದಾಗಿ ಹೇಗೂ ಉಳಿಯೋದಿಲ್ಲ, ಇದ್ದಷ್ಟು ನಮ್ಮದಲ್ಲ, ಯಾಕೆಂದ್ರೆ ನಾವೇನು ಉಪಯೋಗ ಮಾಡೋದಿಲ್ಲ. ರಾವಣನಿಗೆ 7,000 ಹೆಂಡತಿಯರಿದ್ರೆ ಅಂತ, 7,000 ಹೆಂಡತಿಯರು ಅಂದರೆ ಒಂದು ದಿನಕ್ಕೂ ಒಬ್ಬರ ಮುಖ ನೋಡೋದಾದ್ರೂ ಕೂಡ ಅವನು 7,000 ದಿನಗಳು ಅಂತ, ಗುರುತು ನೆನಪಿರೋದು ಕಷ್ಟ ಅಂತ. ಅವನ ಹೆಂಡತಿ ಅಂದರೆ ಹೆಂಡತಿಯನ್ನು ಗುರುತಿರ್ಬೇಕಲ್ಲ ಅವನು. 7,000 ಅಂದರೆ ಇದೀಗ ಹೀಗೆ ಇದೆ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ತ್ರೀಣಾಮ್ ಸಪ್ತಸಹಸ್ರಾಣಿ, 7,000 ರಾಣಿಯರು. ಮನುಷ್ಯನ ಆಸೆಗೆ ಒಂದು ಮಿತಿ ಇರಬೇಕು ಅಂತ, ಇದು ಇಲ್ಲದೇ ಇದ್ರೆ ಅವ್ರದ್ದೆಲ್ಲ ಶಾಪ ಇವನಿಗೆ ಸಿಗುವಂಥದ್ದು ಅಂತ, ಎಲ್ಲರ ಶಾಪ. ಯಾಕೆಂದರೆ ಅವನು ಮುಖನೇ ನೋಡಿರೋದಿಲ್ಲ, ಮಾತಾಡ್ಸಿರೋದಿಲ್ಲ, ಅವ್ರು ಒಟ್ಟು ಸಾಮಾನು ಸರಂಜಾಮನ ಹಾಕಿ ಬಿದ್ದಿರ್ತಾರೆ ಅಂತಃಪುರದಲ್ಲಿ. ಶಾಸ್ತ್ರ ಏನು ಹೇಳ್ತದೆ ಅಂದರೆ ಯಾವುದಾದ್ರೂ ವಸ್ತು ನಾವು ಬಳಸದೆ ಹಾಗೆ ಇಟ್ಟರೆ ಶಾಪ ಕೊಡ್ತದಂತೆ, ವಸ್ತು ನಮ್ಮನ್ನು ಶಪಿಸ್ತದಂತೆ. ನನ್ನನ್ನು ಯಾವುದಕ್ಕೂ ಇಲ್ಲದಂತೆ ಇಲ್ಲದಂತ ಮಾಡಿದೆ ನೀನು, ನನ್ನ ಉಪಯೋಗ ಆಗಲಿಲ್ಲ ಅಂತ ವಸ್ತು ಶಾಪ ಕೊಡ್ತದಂತೆ. ವ್ಯಕ್ತಿ ಶಾಪ ಕೊಡದೇ ಇರ್ತದೆ ಹೇಳಿ, ನೀವು ಬಳಸ್ದೇ ಉಮ್ಮೂಲೆಗೆ ಹಾಕಿ ನೀವು ವರ್ಷಾನುಗಟ್ಟಲೆ ಒಂದು ವ್ಯಕ್ತಿಯನ್ನು ಇಟ್ಟರೆ ಆ ವ್ಯಕ್ತಿಯ ನೋವು ನಮಗೆ ಶಾಪ ಆಗದೇ ಇರ್ತದೆ ಹೇಳಿ, ಶಾಪ ಆಗಲೇಬೇಕಲ್ವ ಅದು ಅಂತ. ಹಾಗಾಗಿ ಇದು ಕೂಡ ಕಾರಣ ಅಂತ. ನಾವು ಯಾವುದನ್ನು ಬೆಳೆಸೋದಿಲ್ಲ, ಯಾವುದನ್ನು ಸುಮ್ಮನೆ ಬೀಗ ಹಾಕಿಡ್ತೇವೆ, ಆ ವಸ್ತುವಿನ ಶಾಪ ತಗೊಳ್ತೇವೆ ನಾವು ಅಂತ. ಹಾಗಾಗಿ ಅತಿ ಬೇಡ ಬೆಲ್ಲೆಯು ವಿಷ ಅಂದರೆ ಅದೇ, ಯಾವುದು ಹೆಚ್ಚೋ ನಮ್ಮ ಅಗತ್ಯಕ್ಕಿಂತ ಯಾವುದು ಹೆಚ್ಚೋ ಅದು ವಿಷ. ಅದನ್ನು ನಮ್ಮ ಜೀವನದಿಂದ ಹೊರಗೆ ಕಳುಹಿಸಿಕೊಡುವುದೇ ನಿಜವಾದ ಡಿಟಾಕ್ಸಿಕೇಷನ್, ವಿಷಮುಕ್ತವನ್ನಾಗಿ ಮಾಡ್ತಕ್ಕಂಥದ್ದು ಅಂತ. ಹಾಗಾಗಿ ಅಂಥ ಬದುಕುವ ಪ್ರಯತ್ನವನ್ನು ಇಂದಿನಿಂದಲೇ ಈಗಿನಿಂದಲೇ ಮಾಡೋಣ. ಹರೇ ರಾಮ.